ನಮಸ್ಕಾರ, ಜೀ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಮಧು ನಾಗೇಶ್. ಎಸ್, ಗ್ಯಾರಂಟಿಗಳ ಹೊರೆಯಿಂದ ಕಾಂಗ್ರೆಸ್ ಶಾಸಕರಿಗೆ ಅನುದಾನ ಸಿಗ್ತಾ ಇಲ್ವಾ ಅನ್ನೋ ಪ್ರಶ್ನೆ ಇಲ್ಲಿ ಮೂಡಿ ಬರ್ತಿದೆ. ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರದಲ್ಲಿ ದುಡ್ಡು ಇಲ್ವಾ, ಯಾಕಿಷ್ಟು ಗೊಂದಲ? ಮತ್ತೆ ಗ್ಯಾರಂಟಿ ಹೊರೆ ಬಗ್ಗೆ ಕಾಂಗ್ರೆಸ್ನ ಮತ್ತೊಬ್ಬ ಶಾಸಕ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಗ್ಯಾರಂಟಿಯಿಂದ ಅಭಿವೃದ್ಧಿನೇ ಮಾಡೋಕ್ಕಾಗ್ತಾ ಇಲ್ಲ ಅಂತ ಶಾಸಕರೊಬ್ಬರು ಅಳಲನ್ನ ತೋಡಿಕೊಂಡಿದ್ದಾರೆ. ಸೊ ಹೀಗಾಗಿ ಗ್ಯಾರಂಟಿಗಳ ಹೊರೆಯಿಂದ ಕಾಂಗ್ರೆಸ್ ಶಾಸಕರಿಗೆ ಅನುದಾನ ಸಿಕ್ತಿಲ್ವಾ? ಹಾಗಾದ್ರೆ ಕಾಂಗ್ರೆಸ್ ಸರ್ಕಾರದಲ್ಲಿ ದುಡ್ಡೇ ಇಲ್ವಾ, ಯಾಕಿಷ್ಟು ಗೊಂದಲಗಳು ಅನ್ನೋ ಸಾಲು ಸಾಲು ಪ್ರಶ್ನೆಗಳು ಮೂಡಿ ಬರ್ತಿರುವಂಥದ್ದು. ಈಗ ಕಾಂಗ್ರೆಸ್ನ ಮತ್ತೊಬ್ಬ ಶಾಸಕ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಗ್ಯಾರಂಟಿಯಿಂದ ಅಭಿವೃದ್ಧಿ ಮಾಡೋಕ್ಕಾಗ್ತಾ ಇಲ್ಲ, ಯಾವುದೇ ಅಭಿವೃದ್ಧಿ ಕೆಲಸಗಳನ್ನು ಮಾಡೋದಕ್ಕಾಗ್ತಾ ಇಲ್ಲ ಅಂತ ಈಗ ಕಾಂಗ್ರೆಸ್ನ ಮತ್ತೊಬ್ಬ ಶಾಸಕರು ಹೇಳಿಕೊಂಡಿದ್ದಾರೆ. ಏನೇ ಕೆಲಸ ಮಾಡಬೇಕಂದ್ರೆ ಎಲ್ಲ ಗ್ಯಾರಂಟಿಗೆ ಹಣ ಹೋಗ್ತಾ ಇದೆ. ಸೊ ಹೀಗಾಗಿ ನಾವು ಯಾವ ಕೆಲಸವನ್ನು ಕೂಡ ಮಾಡೋದಕ್ಕಾಗ್ತಾ ಇಲ್ಲ, ಎಲ್ಲ ಹಣವು ಗ್ಯಾರಂಟಿಗಳಿಗೆ ಹೋಗ್ತಾ ಇರೋದ್ರಿಂದ ನಾವು ಯಾವುದೇ ಅಭಿವೃದ್ಧಿ ಯೋಜನೆಗಳನ್ನು ಕೂಡ ಕೈಗೆತ್ತಿಕೊಳ್ಳೋದಕ್ಕೆ ಆಗ್ತಾ ಇಲ್ಲ, ಜನರ ಒಳಿತಿಗಾಗಿ ಏನು ಮಾಡೋದಕ್ಕಾಗ್ತಾ ಇಲ್ಲ ಅಂತ ಸ್ವತಃ ಕಾಂಗ್ರೆಸ್ ಶಾಸಕರೇ ಹೇಳಿದ್ದಾರೆ. ಕಲಬುರಗಿ ದಕ್ಷಿಣ ಕ್ಷೇತ್ರದ ಶಾಸಕರು ಅಲ್ಲಮ ಪ್ರಭು ಪಾಟೀಲ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಎಸ್, 5 ಗ್ಯಾರಂಟಿಗಳಿಗೆ 65,000 ಕೋಟಿ ಹೆಣ್ಣು ಮಕ್ಕಳಿಗೆ ಕೊಡ್ತಾ ಇದ್ದೇವೆ, ನಮ್ಮ ಹಣೆ ಬರಹ ಜನರಿಂದ ನಾವು ಬಯಸ್ಕೊಳ್ಬೇಕು, ಏನು ಮಾಡೋದು ಅಂತ ಇದೀಗ ಕಲಬುರಗಿ ದಕ್ಷಿಣ ಕ್ಷೇತ್ರದ ಶಾಸಕ ಅಲ್ಲಮಪ್ರಭು ಪಾಟೀಲ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಲಬುರಗಿಯಲ್ಲಿ ದಕ್ಷಿಣ ಮತಕ್ಷೇತ್ರದ ಶಾಸಕರಿಗೆ ಮೂಲಭೂತ ಸೌಕರ್ಯಕ್ಕಾಗಿ ಮನವಿಯನ್ನ ಮಾಡಿಕೊಂಡಿದ್ರು ಜಾಧವ್ ಮತ್ತು ಮಹಾಲಕ್ಷ್ಮಿ ಲೇಔಟ್ನ ಜನರು. ಇನ್ನು ಜನರ ಮುಂದೆ ಇದೇ ಸಂದರ್ಭದಲ್ಲಿ ಶಾಸಕ ಅಲ್ಲಮಪ್ರಭು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಒಬ್ಬ ಶಾಸಕನಿಗೆ 9 ಕೋಟಿ ರೂಪಾಯಿ ದುಡ್ಡು ಬರುತ್ತೆ, 38 ಹಳ್ಳಿ ಮತ್ತು 23 ವಾರ್ಡ್ಗಳಿಗೆ ಹಂಚಬೇಕು, ಒಂದು ಹಳ್ಳಿ ಹಾಗೂ ಒಂದು ವಾರ್ಡ್ಗೆ 20 ಲಕ್ಷ ಬರುತ್ತೆ, ನಾನು ಅಭಿವೃದ್ಧಿಯ ಆಸೆ ಇಟ್ಕೊಂಡು ಬಂದಿದ್ದೆ, ಆದರೆ ದುಡ್ಡೆಲ್ಲ ಗ್ಯಾರಂಟಿಗಳಿಗೆ ಹೋಗ್ತಾ ಇದೆ, ನಮ್ಮ ಹಣೆ ಬರಹ ಏನು ಮಾಡೋದಕ್ಕಾಗೋದಿಲ್ಲ, ಜನರಿಂದ ನಾವು ಬಯಸ್ಕೊಳ್ಬೇಕು, ಏನೋ ಒಂದು ಕೆಲಸ ಮಾಡಬೇಕು, ಏನೋ ಒಂದು ಅಭಿವೃದ್ಧಿ ಕೆಲಸಗಳನ್ನು ಜನರಿಗೆ ಒಳತಿಗಾಗಿ ಮಾಡಬೇಕು ಅಂತ ಮುಂದಕ್ಕೆ ಬಂದರೂ ಕೂಡ ದುಡ್ಡೇ ಇಲ್ಲ, ಎಲ್ಲ ದುಡ್ಡು ಗ್ಯಾರಂಟಿಗಳಿಗೆ ಹೋಗ್ತಿದೆ ಅಂತ ಕಲಬುರಗಿ ದಕ್ಷಿಣ ಮತಕ್ಷೇತ್ರ ಶಾಸಕ ಅಲ್ಲಮಪ್ರಭು ಪಾಟೀಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅವಶ್ಯಕವಾಗಿ ಅಂತ ಹೇಳಿದೀನಿ, ಜಾಗ ಕೊಡ್ತೀವಿ ಅಂತ ಹೇಳಿದೀನಿ, ಅದನ್ನ ಮಾರಿ ಕೊಡ್ತೀವಿ ಅಂತ ಹೇಳಿ ಹೋಮ್ ಮಿನಿಸ್ಟರ್ ಕೂಡ ಒಪ್ಪಿದ್ದಾರೆ. ಇನ್ನು ಏನಾಗ್ತದೆ, ಯಾಕಂದ್ರೆ ಈಗೆಲ್ಲ ಗ್ಯಾರಂಟಿಗಳು 5 ಗ್ಯಾರಂಟಿಗಳಿಂದ ಸಾಕಷ್ಟು ಏನಪ್ಪ ಅಂದ್ರೆ 65,000 ಕೋಟಿ ಹೆಣ್ಮಕ್ಕಳಿಗೆ ಹೋಗ್ಲಿಕ್ಕೆ ಬಸ್ನೇ ಫ್ರೀ ಹೋಗ್ತೀರಿ, ಕರೆಂಟ್ ಫ್ರೀ ಬಂದದ, 2,000 ರೂಪಾಯಿ ನಿಮ್ಮ ಅಕೌಂಟಿಗೆ ಹೋಗ್ಲಂತದ, ಮತ್ತು ಅಕ್ಕಿ ಫ್ರೀ ಬರ್ಲಂತವ, ಇದಕ್ಕೆಲ್ಲ ತೊಂದರೆ ಏನಂದ್ರೆ ಎಲ್ಲ ಕೆಲಸಕ್ಕೆ ತೊಂದರೆ ಆಗಲ್ಲ. ನಮ್ಮ ಮನೆಯವರು ಬಯಸೋರು ಬಂದದ್ದು ಏನೋ ಕೆಲಸ ಮಾಡ್ಬೇಕಂತ ಬಂದ್ರೆ ಒಸು ಗ್ಯಾರಂಟಿ ಹೋಗಿ ಹಣ ಕಮ್ಮಿ ಇಲ್ಲ ಬಟ್ಟಿ ಏನು ಮಾಡೋದಲ್ಲ ಅಂದ್ರೂ ಹಾಗೆ ಹೇಳೋದು ಹೇಗೆ ಹೇಳೋದು, ನಮ್ಮ ಮನೆಯವರು ಬಯಸೋರು ಬಂದರು. ಏನೇ ಇರಲಿ, ನಿಮ್ಮ ಏನು ಆಸೆ ನಿರೀಕ್ಷತೆ ವಿಷಯ ಮಾಡಿಕೊಡಂಗಿಲ್ಲ. 5 ವರ್ಷವರೆಗೂ ನಮ್ಮ ಏನು ಕೆಲಸ ಅದ, ಭಾಳ ಶೀಘ್ರದಲ್ಲಿ ಹೊಸ ಬಜೆಟ್ನಲ್ಲಿ ಇದೆಲ್ಲ ಕೆಲಸ ಸೇರಿಸಿ ಮತ್ತೊಮ್ಮೆ ನಾವೆಲ್ಲ ಕಾರ್ಯಕ್ರಮ ಮಾಡೋಣ. ಸ್ಟೇಷನ್ ಅತಿ ಅವಶ್ಯಕವಾಗಿ ಅಂತ ಹೇಳಿದೀನಿ, ಜಾಗನ ಕೊಡ್ತೀವಿ ಅಂತ ಹೇಳಿದೀನಿ, ಅದನ್ನು ಮಾಡಿಕೊಡ್ತೀವಿ ಅಂತ ಹೇಳಿ ಹೋಮ್ ಮಿನಿಸ್ಟರ್ ಕೂಡ ಒಪ್ಪಿದ್ದಾರೆ. ಇನ್ನು ಏನಾಗ್ತದೆ, ಯಾಕಂದ್ರೆ ಈಗೆಲ್ಲ ಗ್ಯಾರಂಟಿಗಳು 5 ಗ್ಯಾರಂಟಿಗಳಿಂದ ಸಾಕಷ್ಟು ಏನಪ್ಪ ಅಂದ್ರೆ 65,000 ಕೋಟಿ ಹೆಣ್ಮಕ್ಕಳಿಗೆ ಹೋಗ್ಲಿಕ್ಕೆ ಬಸ್ನೇ ಫ್ರೀ ಹೋಗ್ತೀರಿ, ಕರೆಂಟ್ ಫ್ರೀ ಬಂದದ, 2,000 ರೂಪಾಯಿ ನಿಮ್ಮ ಅಕೌಂಟಿಗೆ ಹೋಗ್ಲಂತದ, ಮತ್ತು ಅಕ್ಕಿ ಫ್ರೀ ಬರ್ಲಂತವ, ಇದಕ್ಕೆಲ್ಲ ತೊಂದರೆ ಏನಂದ್ರೆ ಎಲ್ಲ ಕೆಲಸಕ್ಕೆ ತೊಂದರೆ ಆಗಲ್ಲ. ನಮ್ಮ ಮನೆಯವರು ಬಯಸೋರು ಬಂದದ್ದು ಏನೋ ಕೆಲಸ ಮಾಡ್ಬೇಕಂತ ಬಂದ್ರೆ ಒಸು ಗ್ಯಾರಂಟಿ ಹೋಗಿ ಹಣ ಕಮ್ಮಿ ಇಲ್ಲ ಬಟ್ಟಿ ಏನು ಮಾಡೋದಲ್ಲ ಅಂದ್ರೂ ಹಾಗೆ ಹೇಳೋದು ಹೇಗೆ ಹೇಳೋದು, ನಮ್ಮ ಮನೆಯವರು ಬಯಸೋರು ಬಂದದ್ದು. ಏನೇ ಇರಲಿ, ನಿಮ್ಮ ಏನು ಆಸೆ ನಿರೀಕ್ಷತೆ ವಿಷಯ ಮಾಡಿಕೊಡಂಗಿಲ್ಲ. 5 ವರ್ಷವರೆಗೂ ನಮ್ಮ ಏನು ಕೆಲಸ ಅದ, ಭಾಳ ಶೀಘ್ರದಲ್ಲಿ ಹೊಸ ಬಜೆಟ್ನಲ್ಲಿ ಇದೆಲ್ಲ ಕೆಲಸ ಸೇರಿಸಿ ಮತ್ತೊಮ್ಮೆ ನಾವೆಲ್ಲ ಕಾರ್ಯಕ್ರಮ ಮಾಡೋಣ. ಸ್ಟೇಷನ್ ಅತಿ ಅವಶ್ಯಕವಾಗಿ ಅಂತ ಹೇಳಿದೀನಿ, ಜಾಗನೂ ಕೊಡ್ತೀವಿ ಅಂತ ಹೇಳಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಿದ್ದು ಸಾತಿಯಾಳ್. ಸಿದ್ದು, ಗುಡ್ ಮಾರ್ನಿಂಗ್. ಈಗಾಗಲೇ ವಿರೋಧ ಪಕ್ಷದವರು ಕಾಂಗ್ರೆಸ್ ಸರ್ಕಾರದ ಖಜಾನೆ ಖಾಲಿಯಾಗಿದೆ ಅಂತ ಸಾಲು ಸಾಲು ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಈ ಬೆನ್ನಲ್ಲೇ ಇದೀಗ ಸ್ವತಃ ಕಾಂಗ್ರೆಸ್ ಶಾಸಕರೇ ಸರ್ಕಾರದಲ್ಲಿ ದುಡ್ಡಿಲ್ಲ, ಇರುವಂತಹ ದುಡ್ಡೆಲ್ಲ ಗ್ಯಾರಂಟಿಗಳಿಗೆ ಸರಿ ಹೋಗ್ತಾ ಇದೆ, ನಾವು ಯಾವುದೇ ಅಭಿವೃದ್ಧಿ ಕೆಲಸಗಳನ್ನು ಮಾಡೋದಕ್ಕಾಗ್ತಾ ಇಲ್ಲ ಅಂತ ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್. ಹೌದು ಮತ್ತೆ, ಯಾಕಂದ್ರೆ ಬಿಜೆಪಿ ಕಾಂಗ್ರೆಸ್ ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತಕ್ಕಂಥ ಆರೋಪವನ್ನ ವಿರೋಧ ಪಕ್ಷದ ನಾಯಕರು ಮಾಡ್ತಾ ಇದ್ರು. ಅದಕ್ಕೆ ಪುಷ್ಟಿ ನೀಡುವಂತೆ ಏನು ನಿನ್ನೆ
ಕಲಬುರಗಿಯ ದಕ್ಷಿಣ ಮತಕ್ಷೇತ್ರದ ಶಾಸಕ ಅಲ್ಲಂಪ್ರಭು ಪಾಟೀಲ್ ಅವರು ಜಾಧವ್ ಮತ್ತು ಲಕ್ಷ್ಮೀ ಲೇಔಟ್ ಏನು ಕಲಬುರಗಿ ನಗರದಲ್ಲಿರತಕ್ಕಂತ ಲೇಔಟ್ ಜನರ ಮುಂದೆ ತಮ್ಮ ಅಳಲನ್ನ ತೋಡ್ಕೊಂಡಿರ್ತಕ್ಕಂಥದ್ದು. ಏನಂದ್ರೆ ಒಬ್ಬ ಶಾಸಕನಿಗೆ 9 ಕೋಟಿ ರೂಪಾಯಿ ದುಡ್ಡು ಬರುತ್ತೆ ಅನ್ನೋದನ್ನ, ಅದರಲ್ಲಿ ಕಲಬುರಗಿಯಲ್ಲಿ 38 ಹಳ್ಳಿಗಳಿವೆ, ಜೊತೆಗೆ 23 ವಾರ್ಡ್ಗಳಿಗೆ ಎಲ್ಲಾ ದುಡ್ಡನ್ನು ಹಂಚಬೇಕು. ಒಂದು ಹಳ್ಳಿಗೆ ಒಂದು ವಾರ್ಡ್ಗೆ 20 ಲಕ್ಷ ರೂಪಾಯಿ ಬರುತ್ತೆ. ನಾನು ಕಲಬುರಗಿಯಲ್ಲಿ ಅಭಿವೃದ್ಧಿ ಮಾಡಬೇಕು ಅಂತ ಆಸೆ ಇಟ್ಕೊಂಡು MLA ಆದಂತ ವ್ಯಕ್ತಿ, ಆದ್ರೆ ಈ ರಾಜ್ಯ ಸರ್ಕಾರದಲ್ಲಿರ್ತಕ್ಕಂಥ ಗ್ಯಾರಂಟಿಗಳಿಗೆ 65,000 ಕೋಟಿ ರೂಪಾಯಿ ಹಣ ಹೋಗ್ತಿದೆ. ಅಂದ್ರೆ ಈ ಗ್ಯಾರಂಟಿಗಳಲ್ಲಿ ಆದಂತ ಬಸ್ಸಿಗಾಗ್ಲಿ ಅಥವಾ ಗೃಹಜ್ಯೋತಿ ಗೃಹಲಕ್ಷ್ಮಿ ಎಲ್ಲದಕ್ಕೂ ಹೋಗ್ತಾ ಇದೆ. ನಮ್ಮ ಹಣೆ ಬರ ಸರಿ ಇಲ್ಲ, ಜನರಿಂದ ಬಯಸ್ಕೊಳ್ಳೋದು ಬಂದಿದೆ, ಏನ್ ಕೆಲಸ ಮಾಡಬೇಕು ಅಂದ್ರೆ ಎಲ್ಲ ಕಡೆ ಗ್ಯಾರಂಟಿಗೆ ಹೋಗ್ತಾ ಇದೆ ಅಂತಕ್ಕಂಥ ಅಸಮಾಧಾನವನ್ನ ಸ್ವತಃ ಕಾಂಗ್ರೆಸ್ ಪಕ್ಷದ ಶಾಸಕ ಅಂತ ಕಲಬುರಗಿ ದಕ್ಷಿಣ ಕ್ಷೇತ್ರ ಮತಕ್ಷೇತ್ರ ಶಾಸಕ ಅಲ್ಲಂಪ್ರಭು ಪಾಟೀಲ್ ತೋಡ್ಕೊಂಡಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಸ್ಪಷ್ಟವಾಗುತ್ತೆ ಸರ್ಕಾರದ ಹತ್ರ ಹಣ ಇಲ್ಲ, ಸರ್ಕಾರ ಬರಿದಾಗಿದೆ ಎನ್ನುವ ವಿರೋಧ ಪಕ್ಷದ ಆರೋಪಕ್ಕೆ ಇದು ಪುಷ್ಟಿ ನೀಡತಕ್ಕಂತ ಹೇಳಿಕೆ ಅವರದಾಗಿದೆ ಅಂತ ಹೇಳ್ಬೋದು. ಮೊದಲು ಥ್ಯಾಂಕ್ ಯು ಸಿದ್ದು ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.